ಇವತ್ತು ಇಲ್ಲಿ ತುಮಕೂರು ಜಿಲ್ಲೆಯಿಂದ ವಿವಿಧ ಭಾಗಗಳಿಂದ ಜನಸಾಮಾನ್ಯರನ್ನು ಇಲ್ಲಿ ಸೇರಿಸಿಕೊಂಡು ವಿವಿಧ ಮುಸ್ಲಿಂ ಸಂಘಟನೆಗಳ ಮುಖಂಡರನ್ನು ಮತ್ತು ಉಲಮಾಗಳನ್ನು ಸೇರಿಸಿಕೊಂಡು ಇತ್ತೀಚಿನ ಪರಿಸ್ಥಿತಿ ಮತ್ತು ದೇಶದಲ್ಲಿ ಏನು ವಾತಾವರಣ ಇದೆ ಅದರ ಬಗ್ಗೆ ಚರ್ಚಿಸಲಿಕ್ಕೆ ಮತ್ತು ನಾವು ಏನು ನಮ್ಮ ಕರ್ತವ್ಯಗಳು ಏನು ಎಂಬುದನ್ನು ವಿಮರ್ಶಿಸಲಿಕ್ಕೆ ಇಲ್ಲಿ ಒಂದು ಬೃಹತ್ ಸಾರ್ವಜನಿಕ ಸಭೆ ಏರ್ಪಡಿಸಲಾಗಿದೆ. ಇತ್ತೀಚೆಗೆ ನಾವು ನೋಡುತ್ತಿರುವುದು ಹೆಚ್ಚು ಹೆಚ್ಚಾಗಿ ಬೆಳೆಯುತ್ತಿರುವ ಹೇಟ್ರೆಡ್ ಮತ್ತು ಧ್ರುವೀಕರಣ, ಪೋಲರೈಸೇಷನ್, ಎಮೋಷನಲ್ ಇಶ್ಯೂಸನ್ನು ಎತ್ತುಕೊಂಡು ಜನರನ್ನು ವಿಂಗಡಿಸುವುದು, ಧರ್ಮದ ಆಧಾರದ ಮೇಲೆ ಜನರಲ್ಲಿ ವಿಭಜನೆಯನ್ನು ಉಂಟು ಮಾಡುವುದು, ಇದು ನಮ್ಮ ದೇಶಕ್ಕೆ ಹಿತಕರವಲ್ಲ. ಜನರ ನಿಜವಾದ ಸಮಸ್ಯೆಗಳೇನು, ಅದಕ್ಕೆ ನಾವು ಯಾವ ರೀತಿ ಪರಸ್ಪರ ಜೊತೆಗೂಡಿ ಯಾವ ರೀತಿ ನಾವು ಕೆಲಸ ಮಾಡಬೇಕು, ಮತ್ತು ಧರ್ಮದ ಆಧಾರದಲ್ಲಿ ಜನರನ್ನು ವಿಂಗಡಿಸುವ ಬದಲು ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಸಹಸ್ರಾರು ವರ್ಷಗಳಿಂದ ಜೊತೆ ಬಾಳಿಕೊಂಡು ಬರ್ತಾ ಇದ್ದೇವೆ. ಈ ಸಾಮರಸ್ಯವನ್ನು, ಈ ಕೋಮು ಸೌಹಾರ್ದತೆಯನ್ನು ಕಾಪಾಡಿಕೊಂಡು ನಿಜವಾದ ಸಮಸ್ಯೆಗಳಿಗೆ ನಾವು ಯಾವ ರೀತಿ ಸ್ಪಂದಿಸಬೇಕು, ಮತ್ತು ನಾವು ಯಾವ ರೀತಿ ಇಲ್ಲಿ ನಮ್ಮ ಸಂವಿಧಾನದ ಮತ್ತು ಮಾನವೀಯ ಮೌಲ್ಯಗಳನ್ನು ಯಾವ ರೀತಿ ಬೆಳೆಸ್ಕೊಳ್ಳಬೇಕು, ಇದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಈ ಸಭೆ ಏರ್ಪಡಿಸಲಾಗಿದೆ.